ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ ಸರ್? ಸರ್, ಒಂದು ಪ್ರಶ್ನೆ ಕಾಡ್ತಾ ಇದೆ. ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೋಬಾರ್ದು ಅಂತ ಒಂದು ಕಡೆ ವಾದ ಇದೆ. ಇನ್ನೊಂದು ಕಡೆ ನಮ್ಗೇನು ಬೇಕು ಅಂತ ಕೇಳ್ಕೊಳ್ತಾ ಇದ್ದರೆ ದೇವ್ರಾದ್ರೂ ಹೇಗೆ ಗೊತ್ತಾಗುತ್ತೆ? ಈವನ್ ತಂದೆ ತಾಯಿಗಾದ್ರೂ ಮಕ್ಕಳು ನಮ್ಗೆ ಇಂಥದ್ದು ಬೇಕು ಅಂತ ಕೇಳ್ಕೊಂಡ್ರೆ ಮಾತ್ರನೇ ಅಲ್ವ ಅವ್ರಿಗೆ ಗೊತ್ತಾಗೋದು ಅನ್ನೋದೊಂದಿದೆ. ಸೊ ಇದ್ರ ಬಗ್ಗೆ ನನಗೊಂಚೂರು ಕ್ಲಾರಿಫಿಕೇಷನ್ ಕೊಡಿ ಸರ್. ಪೂಜೆ ಅಂದ್ರೇನು, ಪ್ರಾರ್ಥನೆ ಅಂದ್ರೇನು, ದೇವ್ರ ಮುಂದೆ ಕೂತ್ಕೊಂಡಾಗ ಏನು ಕೇಳ್ಕೋಬೇಕು ಏನು ಕೇಳ್ಕೋಬಾರ್ದು, ಅದು ಸರಿನಾ ತಪ್ಪ ಅನ್ನೋದೊಂದಷ್ಟು ಕ್ಲಾರಿಟಿ ಬೇಕು ಸರ್, ಪ್ಲೀಸ್. ಏನಿಲ್ವೋ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ, ನಮ್ಮ ದೇಹ ಹೇಗೆ ರಚನೆಯಾಗಿದೆಯೋ ಅದು ಬ್ರಹ್ಮಾಂಡದಂತೆ ರಚನೆ ಆಗಿದೆ, ಮತ್ತು ನಮ್ಮ ದೇಶದ ಸಿಸ್ಟಮ್ಮು ಹಂಗೆ ರಚನೆ ಆಗಿದೆ. ನಾವು ಮಾಡಿಕೊಂಡಿದ್ದು ಹೇಗಿದೆಯೋ ದೇವರ ಸಿಸ್ಟಮ್ಮು ಅದನ್ನೇ ನಾವು ಕಾಪಿ ಮಾಡಿಕೊಂಡಿದ್ದೀವಿ. ಏನಿಲ್ಲ, ದೇವ್ರನ್ನ ಕೇಳಲಿ ಕೇಳ್ಕೊಳ್ಳದೇ ಇರಲಿ, ದೇವ್ರನ್ನ ಪೂಜಿಸಲಿ ದೇವ್ರನ್ನ ದ್ವೇಷಿಸಲಿ ದೇವ್ರನ್ನ ನಿಂದಿಸಲಿ ದೇವರನ್ನ ಸ್ತುತಿಸಲಿ, ಕೇಳದಿದ್ದರೆ ನಿಮಗೆ ಸಿಗೋದು ನಿಮ್ಮ ಕರ್ಮಫಲ ಮಾತ್ರ. ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರೋ ಪುಣ್ಯ ಫಲ ಸಿಗತ್ತೆ, ಮತ್ತು ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ನೀನು ಮಾಡಿರೋ ಮಿಸ್ಟೇಕ್ಸ್ಗೆ ಆ ದುಷ್ಫಲ ಸಿಗತ್ತೆ. ಒಳ್ಳೇದು ಈ ಜನ್ಮದಲ್ಲಿ ಮಾಡಿದ್ರೂ ಈ ಜನ್ಮದಲ್ಲೂ ಸಿಗತ್ತೆ, ಕ್ಷಣಿಕ. ಈ ಕರ್ಮಗಳಲ್ಲಿ ಅನೇಕ ವಿಧ, ಜನ್ಮಾಂತರ ಕರ್ಮನೂ ಬರುತ್ತೆ, ಈ ಜನ್ಮದ ಕರ್ಮನೂ ಬರುತ್ತೆ, ಪ್ರಾರಬ್ಧ ಕರ್ಮನೂ ಬರುತ್ತೆ, ಎಲ್ಲ ಬರುತ್ತೆ. ಇವೆಲ್ಲ ನಮಗೆ ನಾವು ಮಾಡಿಕೊಂಡಿದ್ದೇ ನಮಗೆ ಬರ್ತಾ ಇರುತ್ತೆ. ಆದರೆ ದೇವರನ್ನ ಏನನ್ನು ಬಯಸದೆ ಇದ್ದರೆ ನಮ್ಮದೇ ನಮಗೆ ಸಿಗ್ತಾ ಇರುತ್ತೆ. ಒಂದು ದಿವಸ ಅದು ನ್ಯೂಟ್ರಲೈಸ್ ಆದಾಗ ಅದು ಮುಕ್ತಿ ಆಗುತ್ತೆ ನಮಗೆ. ಆದರೆ ಮನುಷ್ಯನ ಆಸೆ ತನ್ನ ಪುಣ್ಯ ಮಾಡದಿದ್ರು ಅವನು ಒಳ್ಳೇದಾಗಬೇಕು ಅಂತ, ನಿನ್ನ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ದಿದ್ರು ಓವರ್ ಡ್ರಾಫ್ಟ್ ಓಡಿಬೇಕು, ಮತ್ತು ನಿನಗೆ ಸಾಲ ಬೇಕು, ಇದು ಬ್ಯಾಂಕಲ್ಲಿ ಹೋಗಿ ನೀನು ಸಾಲ ಕೇಳಿದ್ರೆ ಕೊಡ್ತಾರೆ ವಿನಃ, ಇಲ್ಲಾಂದರೆ ಕೊಡೋದಿಲ್ಲ, ಬಟ್ ಮೇಲ್ ಬಿದ್ದು ಕೊಡ್ತಾರೆ. ಯಾಕೆ ಅಂದರೆ ವಸೂಲಿ ಮಾಡೋದಕ್ಕೆ. ಹಾಗೆ ದೇವರು ಕೂಡ ಅಷ್ಟೆ, ನೀನೇನಾದರೂ ಕೇಳಿದ್ರೆ ಅದು ಸಿಗತ್ತೆ, ಬಟ್ ಅದನ್ನು ಬಡ್ಡಿ ಸಮೇತ ಪ್ರಕೃತಿ ವಸೂಲಿ ಮಾಡುತ್ತೆ. ಅದನ್ನೇ ಕುಬೇರ ಅಂತ ಒಂದು ಮಾಡಿದ್ರು ರುದ್ರದೇವತೆಗಳು, ಇವರೆಲ್ಲ ಇದೆ ರಿಕವರಿ ಮಾಡದೆ ರುದ್ರದೇವತೆಗಳು, ಕೊಡೋದೇ ಕುಬೇರ ಅಂತ. ಇವಾಗ ದೇವರ ಹತ್ರ ನೀನು ನಿನ್ನ ಪುಣ್ಯದ ಫಲ ಇಲ್ಲ, ನೀನು ಇವಾಗ ಕಷ್ಟ ಬಂದ್ಬಿಟ್ಟಿದೆ, ದೇವರ ಹತ್ರ ನೀನು 1 ಕೋಟಿ ರೂಪಾಯಿ ಕೇಳ್ತೀಯ ಅಂತ ಇಟ್ಕೋ. ದೇವರು ಹೇಳ್ತಾರೆ, ಏನೋ ಇವನಿಗೆ ಕಷ್ಟ ಬಂದಿದೆಯಂತೆ, ಈ ಒಂದು ಪುಣ್ಯ ಫಲ ಇಲ್ಲ, ಬ್ಯಾಲೆನ್ಸ್ ಚೆಕ್ ಮಾಡಿ ಇವನಿಗೆ 1 ಕೋಟಿ ಕೊಡಪ್ಪ ಅಂತ ಕುಬೇರನಿಗೆ ಹೇಳ್ತಾರೆ. ಕುಬೇರ ಲೆಕ್ಕಾಚಾರ ಇಟ್ಕೊಂಡು 1 ಕೋಟಿ ಕೊಡ್ತಾನೆ, ಒಂದು ಚೆಕ್ ಡಿಸ್ಕೌಂಟ್ ಥರ ಕೊಡ್ತಾನೆ. ನಿನಗೆ ಮುಂದೆ ಇರೋ ಪುಣ್ಯನ ಕಟ್ ಮಾಡಿ ಈಗ ಕೊಡೋದಕ್ಕೆ ನಿನಗೆ ಸುಮಾರು 2 ವರ್ಷದ ನಂತರ 1 ಕೋಟಿ ಬರೋದಿತ್ತು ನಿನ್ನ ಪುಣ್ಯದಲ್ಲಿ ಅಂತ ಇಟ್ಕೋ. ಅದನ್ನು ಕಟ್ ಮಾಡಿ ಇವಾಗ 80 ಲಕ್ಷ ಕೊಡ್ತಾನೆ. ಅದನ್ನು ಚೆಕ್ ಡಿಸ್ಕೌಂಟ್ ಥರ ನಾವು ಮನುಷ್ಯರು ಹೆಂಗೆ ಮಾಡ್ತೀವೋ ಹಂಗೆ. ಇವಾಗ ನಿನಗೆ ಇವಾಗ 1 ಕೋಟಿಯ ಪುಣ್ಯ ಸಿಗ್ತಾ ಇದೆ. ಇವಾಗ ನಿನ್ನ ನನಗೆ ಬೇಡ ಕುಬೇರ, ನಾನು ಇವಾಗ ಸುಖವಾಗಿದ್ದೀನಿ ಅಂದರೆ ನಿನ್ನ ಮುಂದೆ ಕಷ್ಟ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾನೆ ಅವನು. ಆವಾಗ ನಿನಗೆ ಮುಂದೆ ಕಷ್ಟ ಬಂದಾಗ ಅದು ಬಡ್ಡಿ ಸಮೇತ ಸಿಗತ್ತೆ. ಅಂದರೆ ಇದು ನೀವು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗತ್ತೆ ಇದು. ಹಾಗಾಗಿ ದೇವ್ರನ್ನ ಏನಾದರೂ ಕೇಳೋದು ಕೂಡ ಸಾಲ ಕೇಳದಂಗೆ. ಅಂದರೆ ನೀನು ಸುಮ್ಮ ಸುಮ್ಮನೆ ಯಾರನ್ನಾದರೂ ಕೇಳೋದು ಪರಧನದಲ್ಲಿ ಜೀವಿಸಬಾರ್ದು ಅಂತಾನೆ ದೇವ, ನೀನು ದುಡ್ದು ನೀನು ತಗೋ ಅಂತ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಇನ್ನೇನು ಹೇಳಬೇಕಾಗಿಲ್ಲ ನಿನಗೆ. ಧನ್ಯವಾದ, ಅಹೋರಾತ್ರ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಇದರಿಂದ ಅರ್ಥ ಆಗೋದೇನು ಅಂದರೆ, ನಾವು ಏನು ಒಳ್ಳೇದು ಮಾಡ್ತೀವಿ ಅದು ಒಳ್ಳೇದು ಸಿಗುತ್ತೆ, ನಾವೇನು ಕೆಟ್ಟದ್ದು ಮಾಡ್ತೀವಿ ಅದು ಕೆಟ್ಟದ್ದು ಸಿಗುತ್ತೆ ಅಷ್ಟೆ. ದೇವರು ನಮಗೆ ನೀವು ಹೇಳಿದಾಗೆ ಕೇಳ್ತು ಅಂದರೆ ನಮ್ದು ಏನಿದೆ ಅದನ್ನು ಕಟ್ ಮಾಡ್ಕೊಂಡು ಕೊಡ್ತಾನೆ, ಮುಂದೆ ಅದನ್ನೆಲ್ಲೋ ಒಂದು ಕಡೆ ಮುರ್ಕೊಳ್ತಾನೆ ಅಷ್ಟೆ. ಸೊ ಅದಕ್ಕೆ ಏನೋ ಕೇಳೋದಿದ್ದರೆ ಅವನ ಅನುಗ್ರಹ ಆಶೀರ್ವಾದ ಶ್ರೀರಕ್ಷೆ ಅಷ್ಟೇ ಕೇಳಿಕೊಂಡು ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ಈ ಮಂತ್ರಗಳು ಹೇಳೋದು ಇದೆಲ್ಲ ಏನು ಸರ್? ಹಾಗಾದರೆ ಸೊ ಮಂತ್ರಗಳಲ್ಲೂ ಸಹ ಇರ್ತಾವಲ್ವಾ ನಮಗೆ ಬೇಡಿಕೆಗಳೆಲ್ಲ? ಸೊ ಅದು ಬೇಕನ್ಸುತ್ತಾ ಬೇಡ ಅನ್ಸುತ್ತಾ? ಅಂದರೆ ಈ ಹನುಮಾನ್ ಚಾಲೀಸ್ ಇರ್ಬೋದು, ಈ ಶಿವ ಪಂಚಾಕ್ಷರಿ ಇರ್ಬೋದು, ಮಹಾಮೃತ್ಯುಂಜಯ ಮಂತ್ರ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಸರ್? ಯೋಗ ಆಗಲಿ, ಮಂತ್ರ ಆಗಲಿ, ಯಂತ್ರ ಆಗಲಿ, ತಂತ್ರ ಆಗಲಿ, ಯಾವುದೇ ಆಗಲಿ, ಪೂಜೆ ಆಗಲಿ, ಇವುಗಳ ಮುಖ್ಯ
ಮೂಲ ತತ್ವವೇ ಸಮಾಧಿಯನ್ನು ಸೇರಿಸುವುದು ಅಂತ. ನೋಡಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂದರೆ ಎಲ್ಲವೂ ಸಮಾಧಿಯ ಕಡೆ ಹತ್ತುವ ಮೆಟ್ಟಿಲುಗಳು. ಇವಾಗ ನಮ್ಮ ವಿಚಾರದಲ್ಲಿ ಒಂದು ಹೇಳಿದೆ, ಹೀಗೆ ಕೊಟ್ಟು ತೆಗೆದುಕೊಳ್ಳುವ ಈ ಕರ್ಮ ಎಲ್ಲ ಶೂನ್ಯವಾದಾಗ ಮುಕ್ತಿ ಅಂತ. ಈ ಯಂತ್ರ ಮಂತ್ರ ಪೂಜೆ ಇವುಗಳೆಲ್ಲ ಮುಖ್ಯ ಗುರಿ ಮುಕ್ತಿ. ಅದಕ್ಕೇನು ಮಾಡುತ್ತೆ, ನಮ್ಮಲ್ಲಿ ಉತ್ಪತ್ತಿಯಾಗುವ ಆಸೆಗಳನ್ನು ಕೊಲ್ಲುತ್ತೆ. ಈ ಮಂತ್ರಗಳು ಪೂಜೆಗಳು ಶಮನ ಮಾಡುತ್ತೆ. ಆಸೆ ಕೊಂದ ತಕ್ಷಣ ಆಟೋಮೆಟಿಕ್ಕಾಗಿ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಎಲ್ಲ ಸತ್ತು ಹೋಗುತ್ತೆ. ಶೂನ್ಯವಾಗ್ತಾ ಹೋಗ್ತೀವಿ, ಕರಗ್ತಾ ಹೋಗ್ತೀವಿ. ಅಷ್ಟೇ ವಿನಃ ಪೂಜೆಯಿಂದ ಒಳ್ಳೆಯದಾಗತ್ತೆ, ಇದೊಂದು ಭಾವನೆ ಅಷ್ಟೆ, ಒಳ್ಳೆ ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅಂತ. ಅಂದರೆ ನಿನ್ನ ನಡೆ, ಪೂಜೆ ಮಾಡಿದ ತಕ್ಷಣ ನಿನ್ನ ನಡೆ ಶುದ್ಧ ಆಗುತ್ತೆ, ನಿನ್ನ ನಡೆ ಶುದ್ಧ ಆದ ತಕ್ಷಣ ನಿನ್ನ ಇನ್ನೊಬ್ಬರು ನಂಬಬೇಕು ಅನಿಸುತ್ತೆ. ಇವನು ತುಂಬ ಪೂಜೆ ಮಾಡ್ತಾನಪ್ಪ, ಇವನು ನಂಬೋದು. ನಂಬಿದಾಗ ನಿನಗೆ ಕೆಲಸ ಕೊಡ್ತಾರೆ ಜನ. ಅಂದರೆ ಪೂಜೆ ನಮ್ಮಲ್ಲಿ ನಂಬಿಕೆ, ಪ್ರೀತಿ, ಕ್ಷಮ, ಕರುಣೆ, ಸಹನೆ, ಸತ್ಯಸಂಧತೆ, ನಿರಾಸಕ್ತಿ, ಅನಾಸಕ್ತಿ. ನೀನು ಬಿಟ್ಟರೆ ನಾನು ಇರೋಕ್ಕಾಗಲ್ಲ ಅಂದರೆ ಭಾರ ಆಗ್ತಾ ಹೋಗ್ತೀವಿ ನಾವು. ಏ ನೀನು ಎಲ್ಲಿದ್ದರೂ ಚೆನ್ನಾಗಿರಪ್ಪ ಅಂದರೆ ಹಗುರ ಆಗ್ತಾ ಹೋಗ್ತೀವಿ. ಅಂತಹ ಗುಣಗಳನ್ನು ಬೆಳೆಸುತ್ತೆ ನಮ್ಮಲ್ಲಿ ಇದು. ಬೆಳೆಸೋ ಪೂಜೆಗಳು ಬೆಳೆಸಿದಾಗ ನಮಗೆ ಒಳ್ಳೇದಾಗೇ ಆಗುತ್ತೆ ಆಟೋಮೆಟಿಕ್ಕಾಗಿ. ನೀನು ಯಾವಾಗ ಕಳ್ಳತನ ಸುಲಿಗೆ ಅವನಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದರೆ ಒಬ್ಬ ಫ್ರೆಂಡ್ ಹೇಳ್ತಾ ಇದ್ರೆ ನೀನು ಅವನ್ನ ಏ ಇವನ ನಂಬಾರ್ದಪ್ಪ, ಅವನು ಹಂಗಂದ, ಇವನು ಹಿಂಗಂದ, ಅವನು ಅಂಥವನು ಇಂಥವನು ಅಂತ ಗಾಸಿಪ್ ಮಾಡಿದ್ರೆ ನಾಳೆ ಇನ್ನೊಬ್ಬನ ಹತ್ರನೂ ಹೋಗಿ ಹೇಳ್ತಾನಪ್ಪ. ಆದರೆ ಇನ್ನೊಬ್ಬ ಫ್ರೆಂಡು ಅವನೊಳ್ಳೆಯವನು, ಇವನು ಒಳ್ಳೆಯವನು, ಏ ಬಿಡ ಪಾಪ ಮಾಡಿಬಿಟ್ಟಿದೆ ನನಗೆ ಗೊತ್ತಿಲ್ಲದೆ, ಕ್ಷಮಿಸ್ಬಿಡು ಅವನ್ನ ಅಂತ ಹೇಳೋನಿದ್ರೆ ಅಯ್ಯ ಇವನು ನನಗೂ ಒಳ್ಳೆಯದೇ ಬಯಸ್ತಾನೆ ಅನಿಸತ್ತೆ. ಅಂದರೆ ಈ ಸದ್ಗುಣಗಳನ್ನು ಬೆಳೆಸುತ್ತೆ. ಯಾವಾಗ ಸದ್ಗುಣಗಳು ಬೆಳೆಯುತ್ತೋ ಆವಾಗ ನಮ್ಮಲ್ಲಿ ನಂಬಿಕೆ ಉಂಟಾಗುತ್ತೆ. ನಮ್ಮಲ್ಲಿ ನಂಬಿಕೆ ಉಂಟಾದಾಗ ದೇವರಂತಾಗ್ತೀವಿ. ನಮಗೆ ಕೈ ತುಂಬ ಕೆಲಸ ಇದ್ದಾಗ ಬಡತನ ಬರೋದಿಲ್ಲ. ಇಷ್ಟೇ ಕಣ ಜಗತ್ತಿನ ಸೀಕ್ರೆಟು. ಧನ್ಯವಾದ. ಅಹೋರಾತ್ರಿ.